ರಾಜಾಜಿನಗರ ಕ್ಷೇತ್ರದಲ್ಲೂ ಕೂಡ ಮೂಲ ವರ್ಸಸ್ ವಲಸಿಗರ ಫೈಟ್ ಆರಂಭ ಆಗಿದೆ. ಕ್ಷೇತ್ರದಲ್ಲಿ ಟಿಕೆಟ್ ಗಾಗಿ ಕಾಂಗ್ರೆಸ್ ನಾಯಕರ ಒಳಜಗಳ ಆಲ್ರೆಡಿ ರಾಜಾಜಿನಗರದಲ್ಲಿ ಆರಂಭ ಆಗಿದೆ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ಸೆಡ್. ಇದನ್ನೇ ನಾನು ಹೇಳಿದ್ದು. ಒಬ್ರಿಗೆ ಕೊಟ್ಟರು ಒಬ್ರಿಗೆ ಬೇಜಾರು. ಇಬ್ರಿಬ್ರಿದ್ದಾರೆ ಆಕಾಂಕ್ಷಿಗಳು. ವಲಸಿಗ ಎಂಎಲ್ಸಿ ಪುಟ್ಟಣ್ಣಗೆ ಟಿಕೆಟ್ ನೀಡಬಾರದು ಅಂತ ಭಾರಿ ವಿರೋಧ ಇದೆ. ಪುಟ್ಟಣ್ಣ ಪರವಾಗಿ ಡಿಕೆ ಶೇರ್ ನಿಂತಕೊಂಡಿದ್ದಾರಲ್ಲ ಸ್ವಪಕ್ಷೀಯರೇ ಡಿಕೆ ಶೇರ್ ವಿರುದ್ಧ ಗರಂ ಆಗಿದ್ದಾರೆ. ಲಿಂಗಾಯತ ಮುಖಂಡ ಪುಟ್ರಾಜಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಲಾಬಿ ನಡೆಯತಾ ಇದೆ. ಬೆಂಗಳೂರಿನ ಎರಡು ಕ್ಷೇತ್ರಗಳಲ್ಲಿ ಲಿಂಗಾಯತ ಟಿಕೆಟ್ ಗಾಗಿ ಬಿಗಿ ಪಟ್ಟು ಹಿಡಿಯಲಾಗಿದೆ. ಪುಟ್ಟಣ್ಣಗೆ ಟಿಕೆಟ್ ಕೊಟ್ರೆ ಲಿಂಗಾಯತ ಸಮಾಜ ತಿರುಗಿ ಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರಾಜಾಜಿನಗರ ಕ್ಷೇತ್ರದಲ್ಲಿ ಮೂಲ ವರ್ಸಸ್ ವಲಸಿಗರ ಫೈಟ್ ಆರಂಭ ಆಗಿದೆ. ಕಾಂಗ್ರೆಸ್ ನಾಯಕರ ಒಳಜಗಳ ಕ್ಷೇತ್ರದಲ್ಲಿ ಟಿಕೆಟ್ ಗಾಗಿ ಶುರುವಾಗಿದೆ. ರಾಜಾಜಿನಗರ ಟಿಕೆಟ್ ಟೆನ್ಷನ್ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಪುಟ್ರಾಜ್ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಟಿಕೆಟ್ ನೀಡಲು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಡ್ಗಾಲ್ ಹಾಕಿದ್ದಾರೆ. ಟಿಕೆಟ್ ಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪುಟ್ರಾಜ್ ಲಾಬಿ ನಡೆಸ್ತಾ ಇದ್ದಾರೆ. ಡಿಕೆಶಿ ಬಳಿ ಹೋದ್ರೆ ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂತಾರೆ. ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಡಿಕೆಶಿ ಅವರನ್ನ ಕೇಳ್ರಪ್ಪ ನನ್ನೇನ್ ಕೇಳ್ತೀರಿ ಅಂತಾರೆ. ಖರ್ಗೆ ಅವರ ಹತ್ರ ಹೋದ್ರೆ ನೋಡೋಣ ನೋಡೋಣ ಏನೋ ನೋಡೋಣ ಏನ್ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಲಿಂಗಾಯತ ಸಮಾಜ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದೆ. ಸ್ಥಳೀಯ ನಾಯಕರನ್ನ ಬಿಟ್ಟು ಟಿಕೆಟ್ ನೀಡಿದ್ರೆ ಒಳೇಟಿನ ಭೀತಿ ಇದೆ. ಹೌದ್ರಿ ನಮ್ಮವರನ್ನ ಬಿಟ್ಟು ನೀವು ಯಾರೋ ಹೊರಗಡೆಯಿಂದ ಕರ್ಕೊಂಡು ಬಂದ್ರೆ ಬಿಟ್ಬಿಡ್ತೀವ ನಾವು ಅಂತಾರೆ ಜನ. ಕೈ ಒಳಜಗಳದಿಂದ ರಾಜಾಜಿನಗರದಲ್ಲಿ ಬಿಜೆಪಿಗೆ ಗೆಲುವು ಸುಲಭಾನ? ಇಬ್ಬರ ಜಗಳ ಮೂರನೇವರಿಗೆ ಲಾಭ, ದಟ್ಸ್ ಆಲ್. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.